ಪ್ರಶ್ನೆ ಕೇಳ್ತಾ ಇರ್ತೀರಲ್ಲ. ಎಲ್ರಿಗೂ ಹೊಸ ವರ್ಷದ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ರಾಜ್ಯದಲ್ಲಿ ಒಟ್ಟಾರೆ ಗ್ರಾಮ ಪಂಚಾಯತಿ ಚುನಾವಣೆ ಭಾಳ ಶಾಂತಿಯುತವಾಗಿ ನಡೆದಿದೆ. ನಮ್ಮ ಜಿಲ್ಲೆ ಮತ್ತು ನನ್ನ ಕ್ಷೇತ್ರದ ಎಲ್ಲ ಮತದಾರರಿಗೂ ಅಭಿನಂದನೆಗಳನ್ನ ಹೇಳ್ತಾ ಮತ್ತೊಂದು ಸಾರಿ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತೀನಿ. ಇಲ್ಲ, ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಅಭಿನಂದನಾ ಸಮಾವೇಶನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಆ ಪಕ್ಷದಲ್ಲಿ ಒಳಗಿರೋದ್ರಿಂದ ಅದಕ್ಕೆ ಭಾಗವಹಿಸುವಂಥ ತೀರ್ಮಾನ ಮಾಡ್ಕೊಂಡಿದ್ದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಶಾಂತಿಯುತವಾಗಿ ಮತದಾನ ಆಗಿದೆ. ನಿಜವಾಗಲೂ ಹೆಮ್ಮೆ ಆಗುತ್ತೆ. ಇದು ಬೇಸಿಕ್ ರಾಜಕೀಯ ಕಾರ್ಯಕರ್ತರ ಚುನಾವಣೆ. ಇದರಲ್ಲಿ ಒಂದಲ್ಲ ಒಂದು ಸಾರಿ, ಅದರಲ್ಲೂ ನಾವು ನಮ್ಮ ಕುಟುಂಬ 15 ಎಲೆಕ್ಷನ್ಗಳನ್ನ ಮಾಡಿರುವಂಥ ಕುಟುಂಬ, ಒಂದಲ್ಲ ಒಂದು ಸಾರಿ ಎಲ್ಲ ನಮಗೆ ಸಹಕಾರ ಕೊಟ್ಟಂಥವರೇ ಚುನಾವಣೆಗಳನ್ನ ಸ್ಪರ್ಶಿಸಿರ್ತಾರೆ. ಹಾಗಾಗಿ ಅದರಲ್ಲಿ ತಾರತಮ್ಯ ನೋಡುವ ಪ್ರಶ್ನೆನೇ ಇಲ್ಲ. ಕ್ಷೇತ್ರದಲ್ಲಿ ಗೆದ್ದಂಥವರು ಎಲ್ಲರೂ ನಮ್ಮವರೇ, ಸೋತಂಥವ್ರು ಕೂಡ ಎಲ್ಲರೂ ನಮ್ಮವರೇ. ಕ್ಷೇತ್ರದ ಶಾಸಕನಾಗಿ ಅವರ ಬೆನ್ನತಟ್ಟೋ ಕೆಲಸ ನಂದು, ಅದನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಈಗ ನಾಳೆ ಭಾನುವಾರ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವರು ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಅವತ್ತು ಸುಮಾರು 70 ಕೋಟಿ ರೂಪಾಯಿನ ಕಾಮಗಾರಿಗಳನ್ನ ಪೂಜೆ ಮಾಡ್ತಕ್ಕಂಥ ಕೆಲಸನ ಪ್ರಾರಂಭ ಆಗುತ್ತೆ. ಒಂದು 32 ಗ್ರಾಮಕ್ಕೆ, ಗಾಮನಹಳ್ಳಿ ಮತ್ತು ಮಾರೇಪುರ ಗ್ರಾಮ, ಆ ಗಾಮನಹಳ್ಳಿ 14 ಹಳ್ಳಿಗಳು, ಅದು ರಿಮೋಟ್ ವಿಲೇಜಸ್ಸು, ಡ್ರೈ ಲ್ಯಾಂಡಲ್ಲಿ ಇರತಕ್ಕಂಥದ್ದು. ಅಲ್ಲಿ ಕುಡಿಯೋ ನೀರು ಬೋರ್ ಆಧಾರದಲ್ಲಿ ಕುಡಿತಿದ್ರು. ಜೊತೆಗೆ ಅಲ್ಲೆಲ್ಲ ಆ ಬೋರ್ನಲ್ಲೂ ಕೂಡ ಈ ಸುಣ್ಣದ ಅಂಶ ಜಾಸ್ತಿಯಾಗಿ ಸಾರ್ವಜನಿಕರಿಗೆ ಭಾಳ ತೊಂದರೆಗಳಾಗ್ತಾ ಇತ್ತು ಆ ಭಾಗದಲ್ಲಿ. ಇವತ್ತು ಹೊಳೆಯಿಂದ ನೀರು ತೆಗೆದು ಫಿಲ್ಟರ್ ಮಾಡಿ ಆ 14 ಗ್ರಾಮಗಳಿಗೆ ಅಲ್ಲಿ ನೀರು ಕೊಡುವಂಥ ಕೆಲಸ ಮಾಡ್ತಾ ಇರೋದು ನನಗೆ ಭಾಳ ಹೆಮ್ಮೆ ಅನಿಸಿದೆ. ರಾಜಕೀಯದಲ್ಲಿ ಸಾರ್ಥಕತೆ ಭಾಳ ಮುಖ್ಯ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ಜನಕ್ಕೆ ನಾನು ನೀರು ಒದಗಿಸ್ತಾ ಇರೋದು ನನಗೆ ತುಂಬ ನೆಮ್ಮದಿ ತಂದಿದೆ. ನಿಜ, ಒಂದ್ಸಾರಿ ಗೆದ್ದ ತಕ್ಷಣ ಎಲ್ಲ ಕೆಲಸನೂ ನಾವು ಮಾಡಿಬಿಡೋಕ್ಕಾಗಲ್ಲ. ಇವತ್ತು ಮಹದೇವಪುರ ಮತ್ತು ಏನಿಲ್ಲಿ ಸಬರ್ಕುಪ್ಪೆ ಪಂಚಾಯಿತಿ ಮತ್ತು ಚಿಕ್ಕಂಕನಹಳ್ಳಿ ಪಂಚಾಯಿತಿ, ಮಹದೇವಪುರ ಪಂಚಾಯಿತಿ, ಚಿಕ್ಕಂಕನಹಳ್ಳಿ ಪಂಚಾಯಿತಿ, ಸಬರ್ಕುಪ್ಪೆ ಪಂಚಾಯಿತಿ, ಅದು 16 ಹಳ್ಳಿ ಸಪ್ರೇಟು. ಟೋಟಲಿ 32 ಹಳ್ಳಿಗೆ ಹೊಳೆಯಿಂದ ನೀರು ತೆಗೆದು ನಾವು ಏನು ನಮ್ಮ ಡ್ರೈ ಏರಿಯಾಗಳೇನಿತ್ತು ಆಲ್ಮೋಸ್ಟ್ ಆಲ್ ಕವರ್ ಆಗ್ತಾ ಇದೆ. ಅಲ್ಲಿಗೆಲ್ಲ ಕಾವೇರಿ ನೀರನ್ನ ನಾವು ಫಿಲ್ಟರ್ ಮಾಡಿ ಅವ್ರಿಗೆ ಕೊಡುವಂಥ ಕೆಲಸನ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಅವ್ರನ್ನ ಕೇಳಿಕೊಂಡಾಗ ಇದಕ್ಕೆ ಟಾಪ್ ಪ್ರಯಾರಿಟಿ ಕೊಡಬೇಕು, ರೈತಾಪಿ ವರ್ಗ ನೆಮ್ಮದಿಯಾಗಿರಲಿ, ಅಟ್ಲೀಸ್ಟ್ ಈ ಬೇಸಿಕ್ ನೀಡ್ಸಾರು ಅವ್ರಿಗೆ ಸಿಕ್ಕಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅದನ್ನು ಸ್ಯಾಂಕ್ಷನ್ ಮಾಡಿಕೊಟ್ರು. ಅದರಂತೆ ಇವತ್ತು ನಮ್ಮ ಜನ ಅವ್ರನ್ನ ಕರೆಸ್ಬೇಕು ನೀವು ಗುದ್ಲಿ ಪೂಜೆಗೆ ಅಂತೇಳಿ ಭಾಳ ಒತ್ತಡ ಕೊಟ್ಟಿದ್ದರಿಂದ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸ್ಪಂದಿಸಿ ಬರ್ತಾ ಇದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು ಅಲ್ಲ, ಕ್ಷೇತ್ರದ ಅಭಿವೃದ್ಧಿನೇ ಮುಖ್ಯ. ಜನರ ಹಿತದೃಷ್ಟಿ ಮತ್ತು ಕ್ಷೇತ್ರದ ಅಭಿವೃದ್ಧಿನೇ ಮುಖ್ಯ ಆಗುತ್ತೆ. ನೋಡಿ, ಇವತ್ತು ಶ್ರೀರಂಗಪಟ್ಟಣ ಸುತ್ತ ಹೊಳೆ ಇದ್ದರೂ ಕೂಡ ಕುಡಿಯೋ ನೀರಿಗೆ ಭಾಳಷ್ಟು ಹಳ್ಳಿಗಳಿಗೆ ಭಾಳ ತೊಂದರೆ ಇತ್ತು. ಈಗ ಹೆಚ್ಚು ಕಮ್ಮಿ ಒಂದು ಏನು ಡ್ರೈ ಏರಿಯಾಸ್ ನಾನು ಹೇಳ್ತಾ ಇದ್ದೀನಿ, ಆ ಊರುಗಳಲ್ಲಿ ನೀರಿಗೆ ಭಾರಿ ಹಾಹಾಕಾರ ಇತ್ತು. ಮಹದೇವಪುರ ಹೊಳೆ ಪಕ್ಕ ಇರ್ತಕ್ಕಂಥ ಗ್ರಾಮ, ಬಟ್ ಭಾಳ ವರ್ಷಗಳಿಂದ ಅವರು ಕುಡಿಯೋ ನೀರು
ಸಮರ್ಪಕವಾಗಿ ಪೂರೈಸ್ತಾ ಇಲ್ಲ. ಅನೇಕ ತೊಂದರೆಗಳು ಇಂಥ ಉದಾಹರಣೆಗಳಿದೆ. ನಾವು ಬೇಸಿಕ್ ನೀಡ್ಸ್ ಕೊಡದಿದ್ದರೆ ರಾಜಕಾರಣ ಯಾಕೆ ಮಾಡಬೇಕು? ಗೆದ್ದವರು ಪ್ರಾಮಾಣಿಕವಾಗಿ ಜನರ ಒಂದು ಬೇಸಿಕ್ ನೀಡ್ಸ್ನ, ನಾನು ಪ್ರಾರಂಭ ದಿವಸದಿಂದನೇ ನನ್ನ ಕ್ಷೇತ್ರದ ಜನಕ್ಕೆ ಹೇಳಿದೆ, ನನ್ನಿಂದ ತಪ್ಪಾದರೆ ಯಾರ್ದೋ ಮದುವೆಗೆ ಬಂದಿಲ್ಲ ಅಂತಲೋ, ಯಾರ್ದೋ ಸಾವಿಗೆ ಬರಲಿಲ್ಲ ಅಂತಲೋ, ಅಥವಾ ಯಾವುದೋ ತಿಥಿ ಕಾರ್ಯಕ್ಕೆ ನಾನು ಭಾಗವಹಿಸೋಕ್ಕಾಗಲಿಲ್ಲ ಅಂತಲೂ ದೂರು ಬರುತ್ತೆ ವಿನಃ, ನಾನು ಸೇವೆ ಮಾಡೋದ್ರಲ್ಲಂತೂ ಖಂಡಿತವಾಗ್ಲೂ ಬೇರೆಯವ್ರಿಗಿನ್ನ ಪ್ರಾಮಾಣಿಕವಾಗಿ ನಮ್ಮ ಕ್ಷೇತ್ರದ ಜನದ ಪರವಾಗಿ ನಾನು ನಿಂತ್ಕೊತೀನಿ, ನನ್ನ ಶಕ್ತಿ ಮೀರಿ ಕೆಲಸ ಮಾಡ್ತೀನಿ ಅಂತ ನಾನು ಪ್ರಾರಂಭದ ದಿವಸದಿಂದನೇ ಹೇಳಿದ್ದೆ. ಆ ನಿಟ್ಟಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಹೆಮ್ಮೆ ಇದೆ, ನನಗೂ ಒಂದು ಅಚೀವ್ ಮಾಡಿದ್ದೀನಿ ಅನ್ನೋದು ಭಾಳ ಖುಷಿ ಇದೆ. ಇವತ್ತು KRSನ ಏನು ಕಂದಾಯ ಗ್ರಾಮ ಘೋಷಣೆ ಇಡೀ ರಾಜ್ಯದಲ್ಲೇ ಒಂದು ಮಾದರಿಯಾಗಿ ರೂಪುಗೊಂಡಿದೆ. ಇವತ್ತು 15-20 ಸಾವಿರ ಜನ ಬದುಕ್ತಿರ್ತಕ್ಕಂಥ ಜಾಗ ಅದು. ಆ ಗ್ರಾಮನ ಹೆಚ್ಚು ಕಮ್ಮಿ ಸ್ವತಂತ್ರ ಬಂದಾಗಿನ ಇಲ್ಲಿವರೆಗೂ ಕೂಡ ಆ 15-20 ಸಾವಿರ ಜನಕ್ಕೆ ದಾಖಲೆನೇ ಇಲ್ಲದೆ ಬದುಕ್ತಿದ್ರು. ಇವತ್ತು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಕಂದಾಯ ಗ್ರಾಮ ಅಂತ ಘೋಷಣೆ ಮಾಡಿ ಅದಕ್ಕೊಂದು ದಾಖಲೆ ಮಾಡಿಸಿದ್ದೀವಿ. ಸೊ ಇದೆಲ್ಲ ಈ ಎಲ್ಲ ಊರಲ್ಲೂ ರಸ್ತೆ ಮಾಡೋದು ಚರಂಡಿ ಮಾಡೋದು ಇದ್ದೇ ಇರ್ತದೆ. ಬಟ್ ಈ ಕೆಲಸಗಳು ಭಾಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥದ್ದನ್ನು ಮಾಡೋ ತೃಪ್ತಿ ಇದೆಯಲ್ಲ, ಅದು ನಿಜವಾಗ್ಲೂ ಆ ಜನ ಅನುಭವಿಸಿದ್ರಲ್ಲ ಅದ್ರ ಕಷ್ಟ, ಅದನ್ನೆಲ್ಲ ನಾವು ಪ್ರಾಕ್ಟಿಕಲಾಗಿ ನೋಡಿದ್ದೀವಿ. ಕುಡಿಯೋ ನೀರಿಗಾಗಲಿ ಅಥವಾ ಅವ್ರು ಬದುಕ್ತಿರೋ ಮನೆಗೆ ಹಕ್ಕುಪತ್ರಕ್ಕಾಗಲಿ ಅವ್ರು ಪರದಾಡ್ತಿದ್ದಿದ್ದ ರೀತಿ, ಯಾವುದೋ ಒಂದು ಮಗಳು ಮದುವೆ ಮಾಡಬೇಕು ಆ ಪತ್ರ ಮನೆ ಪತ್ರ ಇಟ್ಟೋಗ್ತೀನಿ ಅಂದರೂ ಮನೆ ಪತ್ರಕ್ಕೆ ಯಾರು ಕಾಸು ಕೊಡೋರು ಇರಲಿಲ್ಲ, ವ್ಯಾಲ್ಯೂನೇ ಇಲ್ಲ. ಯಾಕೆಂದರೆ ಅದು ದಾಖಲೆನೇ ಇಲ್ವಲ್ಲ, ಗ್ರಾಮ ಅಂತ ಕಂದಾಯ ತೊಗೊತಾ ಇರಲಿಲ್ಲ, ದಾಖಲೆನೇ ಇರಲಿಲ್ಲ, ಸೊ ವ್ಯಾಲ್ಯೂ ಇರಲಿಲ್ಲ. ಈಗ ಎಲ್ಲವೂ ವ್ಯಾಲ್ಯೂ ಬಂದಿದೆ, ಎಲ್ಲವೂ ನಿಮ್ಮ ಕ್ಷೇತ್ರದ ಜನ ಒಂದು ಹಳ್ಳಿಗೆ ನಾನು ತಲುಪಿರ್ಬೋದು, ಒಂದು ಹಳ್ಳಿಗೆ ತಲುಪದೇ ಇರ್ಬೋದು, ಬಟ್ ಒಟ್ಟಾರೆ ಫಲಿತಾಂಶ ಅಂತೂ ಸಾರ್ವಜನಿಕರು ಮೆಚ್ಚೋ ರೀತಿಯಲ್ಲಿ ನನ್ನ ಕೆಲಸ ಕಾರ್ಯ ಮಾಡ್ತಾ ಇದ್ದೀನಿ, ನನಗೆ ಸಮಾಧಾನ ಇದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಷ್ಟು ಕೆಲಸ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಏನು ಬದಲಾವಣೆ ಏನಾದರೂ ಮಾಡ್ಕೊಂಡು ಇಲ್ಲ? ನಿಜ ಅದು. ಈಗ ನಾನು ಭಾಳಷ್ಟು ಅಧಿಕಾರಿಗಳ ಜೊತೆಲೂ, ನಾವು ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇರಿಗೇಷನಲ್ಲಿ ಕೂಡ ಊರೊಳಗಡೆ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನೋದು ನನ್ನ ಒತ್ತಾಯ ಆಗಿತ್ತು. ಆ ದಿವಸದಲ್ಲಿ IAS ಅಧಿಕಾರಿಗಳ ಜೊತೆ ನಾವು ಮಾತುಕತೆಗಳು ಆಡಿದ್ವಿ. ಇರಿಗೇಷನ್ ಹಣ ಬೇರೆ ಜಮೀನಿಗೆ ಹೋಗೋ ರಸ್ತೆಗೆ ಸೀಮಿತವಾಗೋದು ಬೇಡ, ರೈತ ಮನೆಯಿಂದ ಬರ್ತಾನೆ, ಹಾಗಾಗಿ ಮನೆಯಿಂದ ರಸ್ತೆನ ಇನ್ಫ್ರಾಸ್ಟ್ರಕ್ಚರ್ ನಾವು ಮಾಡಿಕೊಡ್ಬೇಕು, ಎತ್ತು ಗಾಡಿ ಎಲ್ಲ ಓಡಾಡಬೇಕು, ಹಾಗಾಗಿ ಅದು ಆ ಥರದ ಅನುಕೂಲಗಳಾಗಬೇಕು. ಇರಿಗೇಷನ್ ದುಡ್ಡಿನಲ್ಲಿ ಗ್ರಾಮೀಣ ಪ್ರದೇಶದ ಗ್ರಾಮದ ಒಳಗಡೆ ಕೆಲಸಗಳು ಆಗಬೇಕು ಅನ್ನೋದು ನನ್ನ ಒತ್ತಾಯ ಆಗಿತ್ತು. ಪ್ರಾರಂಭದಲ್ಲಿ IAS ಅಧಿಕಾರಿಗಳು ಅದಕ್ಕೆ ಸಹಕರಿಸಿರಲಿಲ್ಲ, ಬಟ್ ಅಂತಿಮವಾಗಿ ಅವರಿಗೆ ಮನವರಿಕೆ ಆಯಿತು, ಇದೊಂದು ನಿಜ ಅವ್ರು ಹೇಳೋದು ಅಂತೇಳಿ ಸ್ಪೆಷಲ್ ಗೆಜೆಟ್ ನೋಟಿಫಿಕೇಶನ್ ಆಯಿತು ನನ್ನ ಒತ್ತಾಯದ ಮೇರೆಗೆ. ರಾಜ್ಯದಲ್ಲಿ ಇರಿಗೇಷನ್ನಲ್ಲೂ ಕೂಡ ಪಬ್ಲಿಕ್ ಯುಟಿಲಿಟಿಗಳನ್ನ ಮಾಡ್ಬೋದು, ಸಮುದಾಯಗಳು ಭವನಗಳು ಅವೆಲ್ಲ ಮಾಡ್ಬೋದು ಅಂತೇಳಿ ತೀರ್ಮಾನ ಮಾಡಿ ಮುಖ್ಯಮಂತ್ರಿಗಳು ಹೊಸದಾಗಿ ಒಂದು ಗೆಜೆಟ್ ಮಾಡಿಸಿದ್ರು, ಇರಿಗೇಷನ್ನಲ್ಲೂ ಮಾಡ್ಬೋದು ಅಂತ ದಾಖಲೆ ಕ್ರಿಯೇಟ್ ಆಯ್ತು ಅದು. ಹಾಗಾಗಿ ಹೊಸ ಕಾರ್ಯಕ್ರಮಗಳನ್ನ ನನಗೆ ಗೊತ್ತಿರುವಷ್ಟನ್ನು ನಾನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಒತ್ತಾಯಗಳು ಮಾಡಿದ್ದೀನಿ. ಇವತ್ತು ನಮ್ಮ ಭಾಗದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಚಾನೆಲ್ಗಳು ಕೂಡ ಹೊಸದಾಗಿ ಅಭಿವೃದ್ಧಿಗಳಾಗಿದೆ ಚಾನೆಲ್ಸು. ಇವತ್ತು ಬಂಗಾರದೊಡ್ಡಿ ನಾಲೆ ಆಧುನೀಕರಣಕ್ಕೂ ಕೂಡ ಹೆಚ್ಚು ಕಮ್ಮಿ 15 ಕೋಟಿ ರೂಪಾಯಿನ ಕೊಟ್ಟಿದ್ದೀವಿ. ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅದನ್ನು ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಂಥದ್ದು. ಇವತ್ತು ಅವರು ಕೂಡ ಪೂಜೆ, ನಾಳೆ ನಮ್ಮ ಇವೆಲ್ಲ ಎರಡೂ ಕಾರ್ಯಕ್ರಮಗಳಾದಮೇಲೆ ಆ 15 ಕೋಟಿ ರೂಪಾಯಿಗೂ ಕೂಡ ಪೂಜೆ ಇಟ್ಕೊಂಡಿದ್ದೀವಿ. ಒಟ್ಟಾರೆ 65-70 ಕೋಟಿ ರೂಪಾಯಿ ಪೂಜೆ ಭಾನುವಾರ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮಾಡೋರಿದ್ದಾರೆ. ಹಾಗೆ ಇವತ್ತಿನ ನಿಮ್ಮ ಕ್ಷೇತ್ರ ಇಲ್ಲ, ಕೊರೋನಾ ನಮ್ಮ ಕ್ಷೇತ್ರದಲ್ಲಿ ಭಾಳ ಗಂಭೀರವಾದ ಪರಿಣಾಮ ಬೀರಿತ್ತು. ಯಾಕೆಂದರೆ ನಾವೆಲ್ಲ ಸಿಟಿಗೆ ಅಡ್ಜಸ್ಟೆಡ್, ಈಗ ಆ ಕಡೆ ಮಂಡ್ಯ ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಹಳ್ಳಿಗಳು, ಈ ಕಡೆ ಮೈಸೂರು ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಹಳ್ಳಿಗಳು. ಮೈಸೂರು ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಏನು ಬಾರ್ಡರ್ ವಿಲೇಜಸ್ ಇತ್ತು ಅವರೆಲ್ಲ ದಿನ ಬೆಳಿಗ್ಗೆ ರೈತಾಪಿ ವರ್ಗದ ಹಿನ್ನೆಲೆ ಕಮ್ಮಿ ಈ ಮೈಸೂರು ಬಾರ್ಡರ್ ವಿಲೇಜಸ್ಗೆ, ಅವರೆಲ್ಲ ದಿನ ಬೆಳಿಗ್ಗೆ ಮೈಸೂರಿಗೆ ಹೋಗಿ ವ್ಯಾಪಾರ ಮಾಡಿ
ಬದುಕ್ತಿದ್ದಂಥ ಜನ ಅಥವಾ ಕೆಲಸಕ್ಕೆ ಹೋಗಿ ಬದುಕ್ತಿದ್ದಂಥ ಜನ, ಕೂಲಿಗೆ ಹೋಗಿ ಬದುಕ್ತಿದ್ದಂಥ ಜನ ಮೈಸೂರು ಸಿಟಿಗೆ, ಆ ಥರದ್ದು ಜಾಸ್ತಿ ಜನಸಂಖ್ಯೆ ಈ ಬಾರ್ಡರ್ ವಿಲೇಜಸ್ಲಿ ಇದ್ದಿದ್ದಂಥ ಪರಿಸ್ಥಿತಿ. ಆ ದಿವಸದಲ್ಲಿ ಕರೋನಾ ಪಾಸಿಟಿವ್ ತೀರಾ ಜಾಸ್ತಿ ಆದಾಗ ಈ ಭಾಗದಲ್ಲಿ ಎಲ್ಲ ಲಾಕ್ಡೌನ್, ಮೈಸೂರು ಲಾಕ್ಡೌನ್ ಮಾಡಿಬಿಟ್ರು. ಜನ ಪಾಪ ಅಲ್ಲಿ ಮೈಸೂರಿಗೆ ಹೋಗೋಕ್ಕಾಗ್ತಿರಲಿಲ್ಲ, ಉದ್ಯೋಗ ಇರ್ತಿರಲಿಲ್ಲ, ಅವ್ರಿಗೆ ವ್ಯವಸಾಯ ರೂಢಿ ಇರಲಿಲ್ಲ. ಈ ಮೈಸೂರು ಬಾರ್ಡರ್ ವಿಲೇಜಸ್ಗೆ ಭಾಳ ಸಂಕಷ್ಟ ಪರಿಸ್ಥಿತಿಗೆ ಸಿಗಾಕೊಂಡ್ಬಿಟ್ರು. ಸರ್ಕಾರ ನಿಲುವು ತಗೊಳ್ಳೋದು ಭಾಳ ದಿನಗಳು ಪ್ರಾರಂಭದಲ್ಲಿ ಹೆಚ್ಚು ಕಮ್ಮಿ ಲಾಕ್ಡೌನ್ ಆದಮೇಲೂ ಕೂಡ 15 ದಿವಸ ಸರ್ಕಾರ ಯಾವುದು ಇಮಿಡಿಯೇಟಾಗಿ ಸಹಕಾರಕ್ಕೆ ಬರೋಕ್ಕಾಗಲಿಲ್ಲ. ಆ ದಿವಸದಲ್ಲಿ ನಾವು ನಮ್ಮ ಪಕ್ಷದ ವತಿಯಿಂದ ಮತ್ತು ನನ್ನ ಕೆಲವು ಸ್ನೇಹಿತರ ಒಂದು ಒತ್ತಾಸೆಯಿಂದ ಈ ಬಾರ್ಡರ್ ವಿಲೇಜಸ್ ಏನಿದೆ ಅಲ್ಲೆಲ್ಲ ಮನೆಮನೆಗೂ ಹೋಗಿ ಖುದ್ದು ನಾನೇ ಎಷ್ಟೋ ಹಳ್ಳಿಗಳಲ್ಲಿ ನಿಂತ್ಕೊಳ್ಳೋಕ್ಕಾಗದೆ ರೋಡಲ್ಲಿ ಚೇರ್ಗಳು ಹಾಕ್ಸ್ಕೊಂಡು ಕುಂತ್ಕೊಂಡು ಹಂಚಿದ್ದೀವಿ. ಅಕ್ಕಿ ಆಗ್ಬೋದು, ಅವ್ರಿಗೆ ಸ್ಯಾನಿಟೈಸಿಂಗು, ಸೋಪು, ಮಾಸ್ಕು, ತರಕಾರಿ ಎಲ್ಲ ಏನು ಅವ್ರು ಹೊರಗಡೆನೇ ಬರೋಕ್ಕಾಗ್ತಿಲ್ಲ, ಲಾಕ್ಡೌನ್ ಆಗ್ಬಿಟ್ಟಿತ್ತು. ಆ ದಿವಸಗಳಲ್ಲಿ 15-20 ಸಾವಿರ ಜನಕ್ಕೆ ನಾವು ಅವ್ರ ಭಾವನೆಗಳಿಗೆ ಸ್ಪಂದಿಸಿ ಅವ್ರ ಹಳ್ಳೀಲಿ ಕೂತ್ಕೊಂಡು ಅದಾದ ನಂತರ ಭಾಳ ಅಧಿಕಾರಿಗಳು ಆವಾಗ ನನಗೆ ಭಾಳ ಹೇಳಿದ್ರು, ನೀವು ತೀರಾ ರಿಸ್ಕ್ ತೊಗೊತಾ ಇದ್ದೀರಿ, ಇಷ್ಟೊಂದು ಓಪನ್ ಅಪ್ ಆಗಬಾರ್ದಾಗಿತ್ತು, ಇವಾಗ ಇಷ್ಟೊಂದಿದೆ, ನಾಳೆ ದಿವಸ ನಿಮಗೂ ತೊಂದರೆ ಆಗ್ಬೋದು ಅಂತ. ಅವ್ರು ಹೇಳ್ದಂಗೆ ನನಗೂ ಕೂಡ ಪಾಸಿಟಿವ್ ಆಯಿತು, ನನ್ನಿಂದ ನಮ್ಮ ತಾಯಿ ಪಾಸಿಟಿವ್ ಆಯಿತು, ಇಡೀ ಕುಟುಂಬದಲ್ಲಿ ನನ್ನ ಮಿಸ್ಸಸ್ಗೆ ಇಡೀ ಕುಟುಂಬದ ಜನ ನಾವು ನರಳಿದ್ವಿ ಕರೋನಾ ಪಾಸಿಟಿವ್ ತೊಗೊಂಡು. ಒಂದಲ್ಲ ಅಂತ 2 ಸಾರಿ ನಾನು ಅದನ್ನು ಹುಷಾರಾಗಿ ಸ್ವಲ್ಪ ಹುಷಾರಾಗಿ ಬಂದೆ, ಮತ್ತೆ ಆಫೀಸಿಗೆ ಬಂದೆ. ಆ ದಿನಗಳಲ್ಲಿ ಭಾಳ ಯಾರಿಗೇನಿದೆ ಅನ್ನೋದೇ ಗೊತ್ತಾಗ್ತಿರಲಿಲ್ಲ, ಜನ ಬರೋರು ಆಫೀಸ್ಗೆ ಅವ್ರ ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೆ ಕಷ್ಟ. ಅಂಥ ದಿನಗಳಲ್ಲಿ 2ನೇ ಸರಿ ನನಗೆ ರಿಪೀಟ್ ಆಯಿತು, ನಾನು ಮಲ್ಲಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ವಿ. ಇಂಥದ್ದೆಲ್ಲ ಅನೇಕ ನೋವುಗಳು ಆಗಿದೆ. ಬಟ್ ತಕ್ಕಮಟ್ಟಿಗೆ ಆ ದಿವಸಗಳಲ್ಲಿ ನಾವು ಸಾರ್ವಜನಿಕರ ಪರವಾಗಿ JDS ಪಕ್ಷದ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಮತ್ತು ನನ್ನ ಸ್ನೇಹಿತರು ಎಲ್ಲ ಸೇರಿ ನಾವು ಒಂದು ಸ್ಪಂದಿಸಿದ್ದೀವಿ ಅನ್ನೋ ತೃಪ್ತಿ ಇದೆ. ನಾವು 2020 ಭಾಳ ಸಂಕಷ್ಟಗಳನ್ನ ನಾವು ಅನುಭವಿಸಿದ್ವಿ, ಈ ರಾಜ್ಯದ ಜನ, ಈ ದೇಶದ ಜನ. ಅದೇನು ದುರದೃಷ್ಟವೋ ಏನೋ, ನಡಿಬಾರ್ದೆಲ್ಲ ನಮ್ಮ ದೇಶದಲ್ಲಿ ನಡೀತು, ಇಡೀ ಪ್ರಪಂಚದಲ್ಲಿ ನಡಿಬಾರ್ದೆಲ್ಲ ನಡೀತು. 2020 ಯಾರಿಗೂ ಅಂತ ಒಳ್ಳೆಯದು ಆಗಲಿಲ್ಲ. ಭಾಳ ಜನ ಸಂಕಷ್ಟಕ್ಕೆ ಹಾಕ್ಕೊಂಡ್ರು, ನೋವು ಅನುಭವಿಸಿದ್ರು ಮಳೆಯಿಂದ, ಅನೇಕ ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆಗಳಾಯಿತು. ಇನ್ನು ಮುಂದೆ ಹಂಗಾಗೋದು ಬೇಡ, ದೇವ್ರ ದಯದಿಂದ 2021 ಎಲ್ರಿಗೂ ಶುಭ ಆಗಲಿ, ಎಲ್ಲರೂ ನೆಮ್ಮದಿಯಾಗಿ ಬದುಕುವಂಥ ಒಂದು ವಾತಾವರಣ ದೇವರು ನಮ್ಗೆ ಅರಸಲಿ ಅಂತ ಹೇಳಿ ಇಡೀ ರಾಜ್ಯದ ಜನತೆಗೆ, ನಮ್ಮ ದೇಶಕ್ಕೆ, ನಮ್ಮ ಪ್ರಪಂಚಕ್ಕೆ, ಮುಖ್ಯವಾಗಿ ನನ್ನ ಜಿಲ್ಲೆ ಮತ್ತು ನನ್ನ ಕ್ಷೇತ್ರಕ್ಕೆ ಯಾವುದೇ ಥರದ ತೊಂದರೆಗಳು ಆಗದೇ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಮತ್ತೊಂದು ಸಲ ಹೊಸ ವರ್ಷದ ಶುಭಾಶಯಗಳು ಹೇಳಿ ನನ್ನ ಅಭಿಪ್ರಾಯ ಪಡಿಸ್ತೇನೆ. ಸಂಕ್ರಾಂತಿ ನಮ್ಮ ರೈತಾಪಿ ವ್ಯಾಪ್ತಿಗೆ ಭಾಳ ಪ್ರಮುಖವಾದ ಹಬ್ಬ. ನಾವು ಇಷ್ಟೊಂದು ಸಂಕಷ್ಟಗಳನ್ನ ಎದುರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಹಬ್ಬ ಬರ್ತಾ ಇರೋದು ಎಲ್ಲರಿಗೂ ಒಂಥರ ಹೊಸ 2021 ಎಲ್ಲ ಮುಗಿದೋಯ್ತೇನೋ, ಕಷ್ಟವೆಲ್ಲ ಮುಗಿತೇನೋ, ಇನ್ನು ಮುಂದೆ ಎಲ್ಲ ಹೊಸ ಇದು ಬರುತ್ತೆ ಅನ್ನೋದು ಒಂದು ಉತ್ಸಾಹದಲ್ಲಿ ರೈತರಿದ್ದಾರೆ. ತಕ್ಕಮಟ್ಟಿಗೆ ಬೆಳೆ ಕೂಡ ಕೈಗೆ ಬಂದಿದೆ. ಹಾಗಾಗಿ ಎಲ್ಲರೂ ಈ ಸಲ ಭಾಳ ವಿಶೇಷವಾಗಿ ಸಂಕ್ರಾಂತಿ ಹಬ್ಬನ ನಮ್ಮ ಜಿಲ್ಲೆಯ ರೈತರು ಆಚರಣೆ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ. ಹಾಗಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೂಡ. ಥ್ಯಾಂಕ್ ಯು.